ಮಹಿಷಾ ಸಂಘರ್ಷ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಾಜಶೇಖರಾನಂದ ಶ್ರೀಗಳು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ರಾಜಶೇಖರಾನಂದ ಶ್ರೀಗಳೇ, ತಪ್ಪುಗಳನ್ನು ಬೋಧಿಸಲಾಗ್ತಾ ಇತ್ತು, ಅದನ್ನ ಸರಿಪಡಿಸಿಕೊಳ್ಳೋ ಸಮಯ ಬಂದಿದೆ, ಅದನ್ನ ನಾವು ಸರಿ ಮಾಡ್ತಾ ಇದ್ದೀವಿ ಅಂತ ಪ್ರೊಫೆಸರ್ ಹರಿರಾಮ್ ಹೇಳ್ತಿದ್ದಾರೆ. ಒಂದು ಸನ್ಮಾನ್ಯ ಇತಿಹಾಸ ತಜ್ಞರು ಅಂತ ಕರೆಸಿಕೊಂಡಿರುವಂತಹ ತಲಕಾಡು ಚಿಕ್ಕರಂಗೇಗೌಡರು ಮಾತಾಡುವಾಗ ಹೇಳಿದ್ರು, ಇತಿಹಾಸವನ್ನ ಅವರು 1900 ಹೇಳಿದ್ರು, ಅಂದ್ರೆ ಚಾಮುಂಡಿ ತಾಯಿಯ ಇತಿಹಾಸ ಅಂತ ಹೇಳಿದ್ರು. ಇದೇ ತಲಕಾಡು ಚಿಕ್ಕರಂಗೇಗೌಡರು ವಾದ ಮಾಡುವಾಗ, ಅಶೋಕನ ಆಸ್ಥಾನದಿಂದ ಬಂದ ಒಬ್ಬ ಬೌದ್ಧ ಭಿಕ್ಕು, ಆ ಬೌದ್ಧ ಭಿಕ್ಕು ಮೈಸೂರನ್ನ ಆಳಿದ, ಅವನಿಗೆ ಮಹಿಷ ಅಂತ ಹೆಸರು ಅಂತ ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಇನ್ನೊಂದು ಕಡೆ ಅವರು ಉಲ್ಲೇಖ ಮಾಡ್ತಾರೆ. ಇದರ ಇತಿಹಾಸದ ವಿಷಯದಲ್ಲಿ ತುಂಬಾ ಚರ್ಚೆಯಾಗಬೇಕು, ಇದು ಇವತ್ತಿಗೂ ಗೊಂದಲ ಇದೆ ಎನ್ನುವುದನ್ನು ಅವರು ಈ ಹಿಂದೆಯೂ ವ್ಯಕ್ತಪಡಿಸಿದ್ದಾರೆ. ರಾಜಶೇಖರ ಶ್ರೀಗಳೇ, ಒಂದು ಕರೆಕ್ಷನ್, ಅದರ ಬಗ್ಗೆ ಜಿಜ್ಞಾಸೆ ಇದೆ, ಅದರ ಬಗ್ಗೆ ಅಧ್ಯಯನ ಆಗಬೇಕು ಅಂತ ಹೇಳಿಲ್ಲ. ಅಶೋಕ ಕಳಿಸಿರೋ ಬಿಕ್ಕು ಬೌದ್ಧ ಧರ್ಮೀಯ, ಆದ್ರೆ ಮಹಿಷ ಬೌದ್ಧ ಧರ್ಮ ಸ್ವೀಕರಿಸೋ ಇಲ್ವೋ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಇದೆ. ಮತ್ತೆ ಇವನು ಯಾವುದೇ ಕಾರಣಕ್ಕೂ ಅಶೋಕ ಕಳಿಸಿರೋ ರಾಜ ಅಲ್ಲ, ಇವನೊಬ್ಬ ಬುಡಕಟ್ಟಿನ ರಾಜ ಅಂತ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾಕಂದ್ರೆ ಹಾದಿ ತಪ್ಪು, ಅದನ್ನು ಮುಂದುವರಿಸಿಕೊಂಡೆ, ಅದನ್ನ ಕ್ಲಾರಿಫಿಕೇಶನ್ ಅನ್ನು ತಗೊಂಡು ಮುಂದೆ ಹೋಗುವ. ಪ್ರಸ್ತುತ ಮಹಿಷಾಸುರ ಎನ್ನುವಂತಹ ಒಬ್ಬ ವ್ಯಕ್ತಿ ಅವ ಅಸುರನಾಗಿದ್ದ ಎನ್ನುವುದಕ್ಕೆ 10 ದಾಖಲೆಗಳು ನಮ್ಮ ಕಡೆಯಲ್ಲೂ ಸಿಗತ್ತೆ. ಹಯವದನ ಪುರಾಣಿಕರು ಎನ್ನುವಂಥವರು ನಮ್ಮಲ್ಲಿ ಈಗ ಅವರು ಮಧ್ವಾಚಾರ್ಯರು ಅಲ್ಲ ಅಂತ ಹೇಳಿದ್ರು. ಮಧ್ವಾಚಾರ್ಯರು ಉಲ್ಲೇಖ ಮಾಡಿದ್ರಿಂದಲೇ ವಾದಿರಾಜ ಸ್ವಾಮಿಗಳು, ಮಧ್ವಾಚಾರ್ಯರ ಶ್ರೇಷ್ಠ ಅನುಯಾಯ ಸ್ಥಾನದಲ್ಲಿದ್ದಂತಹ ವಾದಿರಾಜ ಸ್ವಾಮಿಗಳು ಅದೇ 10 ಗ್ರಂಥವನ್ನ ರಚನೆ ಮಾಡಿ ತುಳುವಲ್ಲಿ ನಮ್ಮ ಎಲ್ಲ ಕೆಳವರ್ಗದ ಜನರು ಅದನ್ನು ಎತ್ತಿ ಹಿಡಿಯಬೇಕನ್ನುವ ಕಾರಣಕ್ಕೇನೆ ಲೇಲೆ ಪಾಡುಗ ಅಂತ ಹೇಳುವ ಗೀತೆಯನ್ನ ರಚನೆ ಮಾಡಿ ಎಲ್ಲರ ಮನೆ ಗ್ರಂಥವನ್ನಾಗಿಸಿದವರು ಮಧ್ವಾಚಾರ್ಯರ ಹಿರಿಯ ಅನುಯಾಯಿಗಳಾಗಿರುವಂತಹ ವಾದಿರಾಜ ಸ್ವಾಮಿಗಳು. ಇವತ್ತು ನೀವು ಸೋದೆಗೆ ಬಂದರೆ ಭೂತರಾಜರನ್ನ ಪ್ರತಿಷ್ಠೆ ಮಾಡಿ ಜಗತ್ತಿಗೆ ಆ ಬ್ರಹ್ಮ ರಕ್ಷಸ್ಸು ಅನ್ನುವ ಬಾಧೆಯನ್ನು ನಿವಾರಿಸಿದವರು ವಾದಿರಾಜ ಸ್ವಾಮಿಗಳು. ಇದು ಇತಿಹಾಸ, ಪುರಾಣ ಅಲ್ಲ ಇದು. ಹಾಗಾಗಿ ಈ ಮಹಿಷಾಸುರನನ್ನ ಅವರು ಉಲ್ಲೇಖ ಮಾಡುವಾಗ ವಾದಿರಾಜ ಸ್ವಾಮಿಗಳು ಸಾಹಿತ್ಯ ಗ್ರಂಥವನ್ನ ರಚನೆ ಮಾಡಿ ಹೇಳ್ತಾರೆ, ಈ ಮಹಿಷಾಸುರ ದಾನವ, ಅವ ಅಸುರ, ಅವನಿಗೆ ಅವನಲ್ಲಿ ಎಲ್ಲವೂ ಇತ್ತು, ಅಂದ್ರೆ ಇಲ್ಲದ ವಿಷಯಗಳು ಇಲ್ಲ ಎನ್ನುವುದನ್ನ ವಾದಿರಾಜ ಸ್ವಾಮಿಗಳು ಉಲ್ಲೇಖ ಮಾಡಿ ಯಾವುದೇ ಕಾರಣಕ್ಕೆ ಅವ ಪೂಜೆಗೆ ಅರ್ಹನಲ್ಲ ಎನ್ನುವುದನ್ನ ಅವರ ಗ್ರಂಥದಲ್ಲಿ ವಾದ ಮಾಡಿದ್ದಾರೆ. ಹಾಗಾಗಿ ಸಾಹಿತ್ಯ ಪ್ರಬಂಧ ಎನ್ನುವ ಬಹಳ ದೊಡ್ಡ ಗ್ರಂಥ ಇವತ್ತು ಪಠ್ಯಪುಸ್ತಕವಾಗಿ ಜನತೆಗೆ ಸಿಕ್ಕಿದೆ. ಇದೆಲ್ಲವನ್ನು ನಾವು ತಿಳುವಳಿಕೆ ಮಾಡಿಕೊಂಡು ಲೆಫ್ಟ್ ಮತ್ತೆ ರೈಟ್, ಎಡ ಮತ್ತೆ ಬಲ ಎನ್ನುವ ವಿಷಯಗಳಲ್ಲಿ ಎರಡೂ ಕಡೆಯಲ್ಲಿ ನಾವು ಅಧ್ಯಯನ ಮಾಡಿದ್ದನ್ನ ಜನರಿಗೆ ಮುಟ್ಟಿಸುತ್ತೇವೆ. ರೈಟ್ ಓಕೆ. ಹರಿರಾಮ್ ಅವರೇ, ಮಹಿಷ ಅನ್ನುವ ರಾಜ ಅಥವಾ ಪ್ರಕೃತಿ ಪರರಿದ್ರು, ಅಸುರರು ಪ್ರಕೃತಿ ಪರರು, ಪ್ರಾಣಿ ಹಿಂಸಾ ವಿರೋಧಿಗಳು, ಇದರ ಉಲ್ಲೇಖ ಎಲ್ಲಿದೆ ಸರ್? ಬಹಳಷ್ಟು ಕಡೆ ನನಗನ್ಸುತ್ತೆ, ಬಹುಶಃ ನಮ್ಮ ಚಿಕ್ಕರಂಗೇಗೌಡರು ಇತಿಹಾಸ ತಜ್ಞ ಅವರು ಹೇಳಿದ್ರೆ ಬಹಳ ಚೆನ್ನಾಗಿರ್ತದೆ, ಬಟ್ ನಾನು ಅದನ್ನ ಹೇಳ್ತಾ, ಒಂದು ನೀವೇ ಹೇಳುವಂತ ಏನು ಇವರೇ ಹೇಳುವಂತ ಪುರಾಣಗಳಲ್ಲಿ ಇವ್ ನಾನು ಹೇಳಿದ್ನಲ್ಲ ಅಂಬೇಡ್ಕರ್ ಒಂದು ಮಾತಾಡ್ತಾರೆ ಅಂತ ಹೇಳಿದ್ರೆ, ಇವರು ಹೇಳಿರ್ತಕ್ಕಂಥ ಪುರಾಣಗಳಲ್ಲೇ ನಾವು ಹೆಕ್ಕಿ ತೆಗೆದಾಗ ನಮಗೆ ಅರ್ಥ ಆಗ್ತದೆ. ಈಗ ನಾವು ಎಸ್ಪೆಷಲಿ ನಾವು ಬಳಸುವಂಥ ಪದಗಳಿದೆಯಲ್ಲ, ನಾವು ಪದಗಳನ್ನು ಪೋಸ್ಟ್ ಮಾರ್ಟಮ್ ಮಾಡ್ತಾ ಹೋದಾಗ ಮತ್ತು ಆಗಿದ್ದಂಥ ಒಂದು ಉದಾಹರಣೆಗೆ ಈಗ ನಾವು ರಾಮಾಯಣ ಮಹಾಭಾರತ ಅಂತ ಏನು ಹೇಳ್ತೀವಲ್ಲ, ಈಗ ಕೆಲವರು ನಡೆದಿದೆ ಅಂತ ಹೇಳ್ತಾರೆ, ಕೆಲವರು ನಡೆದಿಲ್ಲ ಅಂತಾರೆ, ಬಟ್ ನಾನು ಅದನ್ನು ಹೇಗೆ ಭಾವಿಸ್ತೀನಿ ಅಂದರೆ, ಬಹುಶಃ ಅದು ಒಂದು ಒಂದು ಕಾಲಘಟ್ಟದ ಒಂದು ಚರಿತ್ರೆ, ಅದು ಒಂದು ಕಾಲ ಅಲ್ಲಿ ನಡೆದಿರೋದೆಲ್ಲವೂ ಪಾತ್ರಗಳು ಇದ್ವೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ. ಬಟ್ ಆದರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಏನೋ ಒಂದು ಆ ಒಂದು ಸನ್ನಿವೇಶದ, ಉದಾಹರಣೆಗೆ ಯಾವುದೋ ಒಂದು ಸಿನಿಮಾ ಬಂತು ಅಂತ ಹೇಳಿದ್ರೆ ಅದು ಆ ಕಾಲಘಟ್ಟದ ಕತೆ, ಅದು ಹಾಗೆ ಬಂದಿರತಕ್ಕಂಥದ್ದು. ಸೊ ಅದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ನೀವು ಎಂಥದ್ದು ನೀವು ಹೇಗೆ ಅದನ್ನು ಅನಾಲಿಸಿಸ್ ಮಾಡ್ತೀವೋ, ನಾವು ಅದನ್ನು ಅನಾಲಿಸಿಸ್ ಮಾಡುವ ಸಂದರ್ಭದಲ್ಲಿ ಅದನ್ನು ಒಳಗೆ ಹೋಗಿ ನೋಡ್ತಾ ಹೋಗೋ ಸಂದರ್ಭಗಳಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು. ಮತ್ತು ನಮ್ಮ ಸಂಸ್ಕೃತಿಯನ್ನು ನಾವು ಮೂಲವನ್ನು ಹುಡುಕ್ತಾ ಹೋದಾಗ, ನಾವು ಬದುಕುವಂಥ ರೀತಿಯನ್ನು, ನಮ್ಮ ಪೂರ್ವಿಕರು ಬದುಕದಂಥ ರೀತಿಯನ್ನು, ಇವತ್ತು ನಮ್ಮ ಹಳ್ಳಿಗಾಡಿನಲ್ಲಿ ನಮ್ಮ ಪೂರ್ವಿಕರು ಬದುಕ್ತಾ ಇರ್ತಕ್ಕಂಥ, ನಮ್ಮ ಸಂಬಂಧಿಕರು ಬದುಕ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿದಾಗ ಅದೆಲ್ಲವುದರಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥ ಸತ್ಯ ಅದು. ಈಗ ನಾನು ಅವಾಗ ಹೇಳಿದ್ನಲ್ಲ, ಉದಾಹರಣೆಗೆ ಪದಗಳು ಅಸುರ, ರಾಕ್ಷಸ, ಅವರೇ ಹೇಳಿದ್ರು ನಮ್ಮ ಸ್ವಾಮೀಜಿಯವರು, ದಾನವ, ಇವೆಲ್ಲವೂ ಕೂಡ ಪಾಸಿಟಿವ್ ಕನೋಟೇಷನ್ಸ್, ಪಾಸಿಟಿವ್ ಅರ್ಥ ಕೊಡ್ತಕ್ಕಂಥ ಪದಗಳು. ಅದನ್ನ ನೀವು ನೆಗೆಟಿವ್ ಆಗಿ ಮಾಡಿಬಿಟ್ಟಿದ್ರೆ, ಹೇಳಿದ್ರೆ ಅಸುರ ಅಂದ್ರೆ ಯಾರು ಸುರವನ್ನ ಸೇವನೆ ಮಾಡಲ್ಲ ಅವರು ಅಸುರು, ರಾಕ್ಷಸ ಅಂದ್ರೆ ರಕ್ಷಕ, ದಾನವ ದಾನವನ್ನ ಕೊಡ್ತಕ್ಕಂಥ ದಾನವ. ಹೀಗೆ ನೀವು ಅದು ನೀವು ನಿಮಗೆ ನಿಮಗೆ ಹೆಂಗ ಬೇಕಾಗ ಅರ್ಥ ಮಾಡ್ತೀರಿ ನೀವು,
ಹಾಗೆ ನಾವು ಕೂಡ ಒಂದ್ ನಿಮಿಷ ವಜ್ರದೇಹಿ ಶ್ರೀಗಳೇ, ಇತಿಹಾಸದ ನಾನು ತಲಕಾಡು ಚಿಕ್ಕರಂಗೇಗೌಡರು ಕಳೆದ ಬಾರಿ ಇದ್ದಾಗ್ಲೂ ಕೂಡ ನಾನು ಅದನ್ನ ಉಲ್ಲೇಖ ಮಾಡಿದೆ. ಭಕ್ತಿಯಾರ್ಪುರ್ ಅಂತ ಇದೆ ಸರ್, ನಳಂದ ವಿಶ್ವವಿದ್ಯಾಲಯದ ಪಕ್ಕದಲ್ಲಿ ಭಕ್ತಿಯಾರ್ಪುರ್ ಅಂತ ಇದೆ. ಭಕ್ತಿಯಾರ್ಪುರ್ ಅನ್ನೋ ಹೆಸರನ್ನ ಇಟ್ಟಿದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ಭಕ್ತಿಯಾರ್ ಆ ದೇಶವನ್ನ ಆಳ್ದ, ಆ ಪ್ರದೇಶನ ಡೆವಲಪ್ ಮಾಡ್ದ ಅಂತ ಹೇಳೋದಕ್ಕೆ ಹೋದ್ರೆ ಇತಿಹಾಸ ಈಗ ನಾವು ಆತರ ಪ್ರಶ್ನೆ ಮಾಡ್ತಾ ಎಲ್ಲವನ್ನೂ ಕೂಡ ಈಗ ನನಗೆ ಇಷ್ಟ ಆಯ್ತು ಭಕ್ತಿಯಾರ್ಪುರ್ ಅನ್ನೋದು ಸರಿಯಾದ ಹೆಸರು. ಇಷ್ಟದ ಪ್ರಶ್ನೆ ಅಲ್ಲ, ಅಂದ್ಕೊಂಡು ಅದನ್ನೇ ಇತಿಹಾಸ ಅಂತ ಹೆಂಗ್ ಹೇಳ್ತೀರಿ? ತಲಕಾಡು ಚಿಕ್ಕರಂಗೇಗೌಡರು ವಾಪಸ್ ಬರ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.